ನನ್ನ ತಂದೆಯ ಹೆಸರು ಶೇಖ್ ಜಹೀರುದ್ದೀನ್ ಡಾಟ್ವೇರ್. ಅವರು ಜೆಇ ಇದರ ಪಿ ಎಮ್ ಜಿ ಎಸ್ ವೈ ಡಿಪಾರ್ಟ್ಮೆಂಟ್ ಇನ್ಸ್ಕೂಲ್ ತಾಲೂಕಲ್ಲಿ. ಇದು ಅಚೀವ್ಮೆಂಟ್ ನಾನು ಡ್ರೀಮ್ ಮಾಡಿದ್ದೀನಿ, ಈಗ ಇದು ರಿಯಾಲಿಟಿ ಆಗಿತ್ತು. ಲಾಸ್ಟ್ ಟೈಮ್ 13 ಗೋಲ್ಡ್ ಮೆಡಲ್ಸ್ ಹೈಯೆಸ್ಟ್ ರೆಕಾರ್ಡ್ ಇತ್ತು, ಅದು ರೆಕಾರ್ಡ್ ಈಗ ನಾನು ಬ್ರೇಕ್ ಮಾಡಿ 16 ಹೈಯೆಸ್ಟ್ ಇದೆ ಇಡೀ ಕರ್ನಾಟಕ ರಾಜ್ಯಕ್ಕೆ. ಇದು ಪ್ರೌಡ್ ಫೀಲಿಂಗ್ ಇದೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಮ್ಮ ರಿಲೇಟಿವ್ಸ್ಗೆ, ನಮ್ಮ ಕಾಲೇಜ್ ಫ್ಯಾಕಲ್ಟಿ ಅವರಿಗೆ, ರಾಯಚೂರು ಡಿಸ್ಟ್ರಿಕ್ಟ್ಗೆ ಪ್ರೌಡ್ ಫೀಲಿಂಗ್ ಇದೆ, ಮತ್ತು ಇಡೀ ಕರ್ನಾಟಕಕ್ಕೆ ಪ್ರೌಡ್ ಫೀಲಿಂಗ್ ಇದೆ. ಮತ್ತು ಪಿ ಯು ಸಿ ಪ್ರಮಾಣ ಪಿ ಯು ಸಿ ಕಾಲೇಜಲ್ಲಿ ಕಂಪ್ಲೀಟ್ ಆಗಿದೆ ರಾಯಚೂರು ಡಿಸ್ಟ್ರಿಕ್ಟಲ್ಲಿ, ಮತ್ತು ಗ್ರ್ಯಾಜುಯೇಷನ್ಸ್ SLM ಕಾಲೇಜ್ ಆಫ್ ಇಂಜಿನಿಯರಿಂಗ್ ಎರ್ಮಲ್ಸ್ ಕ್ಯಾಂಪ್ ರಾಯಚೂರಲ್ಲಿ ಕಂಪ್ಲೀಟ್ ಆಗಿದೆ. ಪಿ ಯು ಸಿಯಲ್ಲಿ ನನಗೆ ಮೆಡಿಕಲ್ ಮಾಡಬೇಕಂತ ಏಮಿತ್ತು, ಮತ್ತು ನಮ್ಮ ಫಾದರ್ ಅವರು ಸಿವಿಲ್ ಇಂಜಿನಿಯರ್ ಇದೆ ನೋಡಿ, ನನಗೇನು ಸಿವಿಲ್ ಇಂಜಿನಿಯರ್ ಮಾಡಬೇಕಂತ ಇತ್ತು. ಸಿವಿಲ್ ಇಂಜಿನಿಯರ್ ಒಂದು ಎವರ್ಗ್ರೀನ್ ಬ್ರಾಂಚ್ ಇದೆ, ಮತ್ತು ನನಗೆ ಮೆಥಮೆಟಿಕ್ಸ್ ಇಂಟ್ರೆಸ್ಟ್ ಇತ್ತು ಮೆಥಮೆಟಿಕ್ಸಲ್ಲಿ, ಅದಕ್ಕಾಗಿ ನಾನು ಸಿವಿಲ್ ಇಂಜಿನಿಯರ್ ಜಾಯ್ನ್ ಮಾಡಿದ್ದೀನಿ. ಒಂದು ಅಜೆಂಡಾ ಇದೆ, ಡೈಲಿ ಡೈಲಿ ರೂಟೀನ್ ನೀವು ಏನಿದೆ ಅದು ಫಾಲೋ ಮಾಡಬೇಕು, ಮತ್ತು ಕಾನ್ಸೆಪ್ಟ್ಸ್ಗೆ ಅಂಡರ್ಸ್ಟ್ಯಾಂಡ್ ಮಾಡಬೇಕು. ಮತ್ತು ನಮ್ಮ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಭಾಳವರು ಇದು ಸ್ಕ್ಯಾನರ್ಗೆ ಪ್ರಿಫರ್ ಮಾಡ್ತಾರೆ. ಅದು ಸ್ಕ್ಯಾನರ್ ಅಂದರೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್, ಅದನ್ನು ಬಿಟ್ಟು ನೀವು ಟೆಕ್ಸ್ಟ್ ಬುಕ್ಸ್ಗೆ ರೆಫರ್ ಮಾಡಬೇಕು, ಟೆಕ್ಸ್ಟ್ ಬುಕ್ಸ್ ನೋಡಬೇಕು. ಅದರಿಂದ ನಿಮಗೆ ಹೈಯರ್ ಎಜುಕೇಷನ್ಗೆ ಬಹಳ ಹೆಲ್ಪ್ ಆಗುತ್ತದೆ. ಗೇಟ್ ಎಕ್ಸಾಮ್, ಆಲ್ ಇಂಡಿಯಾ ಗೇಟ್ ಎಕ್ಸಾಮ್ಗೆ ಹೆಲ್ಪ್ ಆಗ್ತದೆ, ಮತ್ತು ಪಿ ಜಿ ಸಿ ಇ ಟಿ ಇರಲಿ, ಗವರ್ಮೆಂಟ್ ಎಕ್ಸಾಮ್ಸ್ ಇರಲಿ, ಎಲ್ಲರಿಗೆ ಹೆಲ್ಪ್ ಆಗ್ತದೆ. ಟೆಕ್ಸ್ಟ್ ಬುಕ್ಸ್ ಪ್ರಿಫರ್ ಮಾಡಬೇಕಂತ ನಾನು ಹೇಳ್ತೀನಿ ಸರ್. ಫಸ್ಟ್ ಆಫ್ ಆಲ್ ನಾನು ನನಗೆ ಇಂಡಿಪೆಂಡೆಂಟ್ ಡಿಸಿಷನ್ ತೊಗೋಬೇಕಂತ ಹೇಳಿದರೆ, ನಮಗೆ ಏನು ಪ್ರೆಷರ್ ಹಾಕಿಲ್ಲ ನನ್ನ ಫ್ಯಾಮಿಲಿಯವರು, ನನ್ನದು ಏನು ಡಿಸಿಷನ್ ಇತ್ತು ಅದೇ ಮಾಡೀನಿ, ನನಗೆ ಸಿವಿಲ್ ಇಂಜಿನಿಯರ್ ಏಮ್ ಇತ್ತು ಅದೇ ಫಾಲೋ ಮಾಡೀನಿ, ಮತ್ತು ಎಲ್ಲ ಸಪೋರ್ಟ್ ಮಾಡ್ಯಾರ ಫ್ಯಾಮಿಲಿ ಮೆಂಬರ್ಸ್. ಈ ಅಚೀವ್ಮೆಂಟ್ಗೆ ನಾನು ಮೋರ್ ದ್ಯಾನ್ ಹಾಫ್ ಕಾಂಟ್ರಿಬ್ಯೂಷನ್ ನನ್ನ ಎಲ್ಡರ್ ಬ್ರದರ್ಗೆ ಕೊಡ್ತೀನಿ. ಅವರು ಈ ಥ್ರೂ ಔಟ್ ಜರ್ನಿಯಲ್ಲಿ ನನಗೆ ಸಪೋರ್ಟ್ ಮಾಡ್ಯಾರ, ನಮ್ಮ ಪೇರೆಂಟ್ಸ್ ಸಪೋರ್ಟ್ ಮಾಡ್ಯಾರ, ನಮ್ಮ ಇಡೀ ಫ್ಯಾಮಿಲಿ ಮೆಂಬರ್ಸ್ ಸಪೋರ್ಟ್ ಮಾಡ್ಯಾರ, ಫ್ರೆಂಡ್ಸ್ನು ಸಪೋರ್ಟ್ ಮಾಡ್ಯಾರ, SLM ಕಾಲೇಜ್ ಫ್ಯಾಕಲ್ಟಿನೂ ಸಪೋರ್ಟ್ ಮಾಡ್ಯಾರ. ನಾನು ಸ್ಟೂಡೆಂಟ್ಸ್ಗೂ ಹೇಳ್ತೀನಿ, ಗರ್ಲ್ಸ್ ಸ್ಟೂಡೆಂಟ್ಸ್ ಇರಲಿ, ಎಲ್ಲರೂ ಇರಲಿ, ಎಜುಕೇಷನ್ಗೆ ಫೋಕಸ್ ಮಾಡಬೇಕು. ಪೇರೆಂಟ್ಸ್ಗೆ ಹೇಳ್ತೀನಿ, ಸಪೋರ್ಟ್ ಮಾಡಿರಿ ನಿಮ್ಮ ಸ್ಟೂಡೆಂಟ್ಸ್ಗೆ ಎಜುಕೇಷನಾಗಿ. ಡಿಗ್ರಿ ತೊಗೋಬೇಕು, ಇಂಡಿಪೆಂಡೆಂಟ್ ಆಗಬೇಕು, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು, ನಿಮ್ಮ ಫ್ಯೂಚರ್ ನಿಮ್ಮ ಕರಿಯರ್ಗೆ ಬ್ರೈಟ್ ಮಾಡಬೇಕಂತ ಹೇಳ್ತೀನಿ. ಒಂದು ಡೆಮೋಕ್ರೆಟಿಕ್ ಕಂಟ್ರಿ ಇದೆ, ಇದರಲ್ಲಿ ರಿಲಿಜಿಯಸ್ ಮ್ಯಾಟರ್ಸ್ ಬರಬಾರ್ದು, ಡಿಸ್ಕ್ರಿಮಿನೇಷನ್ ಬರಬಾರ್ದು. ಆ್ಯಂಡ್ ನಾನು ಈಗ ಪ್ರೌಡ್ ಫೀಲಿಂಗಿಂದ ರಾಯಚೂರಿಯನ್ ಅಂತ ಹೇಳ್ತೀವಿ, ಅದು ರಾಯಚೂರು ಒಂದು ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ಗೆ ನಾನು ರೆಪ್ರೆಸೆಂಟ್ ಮಾಡೋಕತ್ತೀನಿ, ಅದೊಂದು ಪ್ರೌಡ್ ಫೀಲಿಂಗ್ ಇದೆ. ಆ್ಯಂಡ್ ಇದು ಇಂಡಿಯಾದಲ್ಲಿ ಅದು ರಿಲಿಜಿಯಸ್ ಡಿಸ್ಕ್ರಿಮಿನೇಷನ್ ಎಜುಕೇಷನಲ್ಲಿನೂ ಬರಬಾರ್ದು, ಎಲ್ಲಿನೂ ಬರಬಾರ್ದು. ನಮ್ಮ ಯಾರೂ ಇಂಟರ್ಫಿಯರ್ ಮಾಡಬಾರ್ದು ಇದರಲ್ಲಿ. ಅದೇ ಎಜುಕೇಷನ್ಗೆ ಸಪೋರ್ಟ್ ಮಾಡಿದ್ರೆ ನನಗೆ, ಮತ್ತು ಎಲ್ಲರೂ ವೆಲ್ವಿಶರ್ಸ್ಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ ಸಪೋರ್ಟ್ ಮಾಡೋಕ್ಕೆ. ನಾನು ಈಗ UPSC ಆನ್ಲೈನ್ ಕೋಚಿಂಗ್ಗೆ ಪ್ರಿಪೇರ್ ಮಾಡೋಕತ್ತೀನಿ ಬೈಜೂಸಲ್ಲಿ, ಮತ್ತು ಸಿವಿಲ್ ಸರ್ವಿಸಸ್ ಎಕ್ಸಾಮ್ಸ್ ಬರೀಬೇಕಂತ ಏನಿದೆ. ಅಚೀವ್ಮೆಂಟ್ ನಂದು ಒಂದೇ ಇಲ್ಲ, ಇದು ಕಂಪ್ಲೀಟ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಚೀವ್ಮೆಂಟ್ ಇದೆ, ರಾಯಚೂರು ಡಿಸ್ಟ್ರಿಕ್ಟ್ ಅಚೀವ್ಮೆಂಟ್ ಇದೆ. ಇದು ಒಂದು ದೊಡ್ಡ ಪ್ರೌಡ್ ಫೀಲಿಂಗ್ಗೆ ನಾನು ನನ್ನ ರಾಯಚೂರಿಗೆ ರೆಪ್ರೆಸೆಂಟ್ ಮಾಡೋಕತ್ತೀನಿ. ನನ್ನ ಎಲ್ಲ ವೆಲ್ವಿಶರ್ಸ್ಗೆ ಥ್ಯಾಂಕ್ ಯು ಹೇಳ್ತೀನಿ, ಹೀಗೆ ಸಪೋರ್ಟ್ ಮಾಡಿರಿ ಅಂತ. ಎಜುಕೇಷನ್ಗೆ ಫೋಕಸ್ ಮಾಡಿರಿ, ನಿಮ್ಮ ಡಿಸಿಷನ್ಸ್ ನೀವು ತೊಗೋಬೇಕು, ಇಂಡಿಪೆಂಡೆಂಟ್ ಡಿಸಿಷನ್ಸ್ ತೊಗೊಳ್ರಿ, ಯಾರ ಪ್ರೆಷರ್ ಮೇಲೆ ಬರಬಾರ್ದು. ಮತ್ತು ಕರಿಯರ್ ಚಾಯ್ಸ್ ಪರ್ಫೆಕ್ಟ್ ಮಾಡಿರಿ, ರಿಗ್ರೆಟ್ ಮಾಡಬಾರ್ದು ಆಮೇಲೆ. ಮತ್ತು ನಿಮ್ಗೆ ಎಜುಕೇಷನ್ಗೆ ಫೋಕಸ್ ಮಾಡಿರಿ, ನಿಮ್ಮ ಟ್ಯಾಲೆಂಟ್ ಇದ್ದಿದ್ದು ಟ್ಯಾಲೆಂಟ್ಗೆ ಇನ್ನೂ ಗ್ರೋತ್ ಮಾಡಬೇಕಂತ ಹೇಳ್ತೀನಿ. ಬುಶ್ರಾ ಮತ್ತಿ ನಮ್ಮ ಅಕ್ಕನ ಮಗಳು, ಅವರು ವಿದ್ಯಾಭ್ಯಾಸದಲ್ಲೇ ಬಹಳಷ್ಟು ಕಷ್ಟಪಟ್ಟಿದ್ದಾರೆ. ಅವರು SSLC ಒಂದರಲ್ಲಿಂದ ಹಿಡಿದು 10th ತನಕ ಬಹಳ ಕಷ್ಟವನ್ನು ಪಟ್ಟಿದ್ದಾರೆ, ಅವ್ರು ಹಾರ್ಡ್ ವರ್ಕ್ ಮಾಡಿದ್ದಾರೆ. ಆಮೇಲೆ PUCಯಲ್ಲಿ ಅವರು ಪ್ರಮಾಣ ಕಾಲೇಜಲ್ಲಿ PUC ಮಾಡಿದ್ದಾರೆ, ಅಲ್ಲಿನೂ ಬಹಳಷ್ಟು ಅವರ ಲೆಕ್ಚರರ್ಗಳು ಆಮೇಲೆ ಅವರ ಟೀಚರ್ಸು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ, ಅವರು ಬಹಳಷ್ಟು ಕಷ್ಟಪಟ್ಟಿದ್ದಾರೆ. ಸೊ ನಮ್ಮೆಲ್ಲರಿಗೆ ಇದು ಹೆಮ್ಮೆಯ ಸಂಗತಿ. ಆಮೇಲೆ ನಾನು ಎಲ್ಲರಿಗೆ ಹೇಳುವುದೇನಂತಂದರೆ, ನಮ್ಮ ಎಲ್ಲ ಕೊಲೀಗ್ಸ್ ಇದರಲ್ಲಿ ನಮ್ಮ ರಾಯಚೂರಿನ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಹೇಳುವೆನೆಂದರೆ, ನಮ್ಮ ಬುಶ್ರಾ ಮತೀನು ಹೇಗೆ ಅವರು ಕಷ್ಟವನ್ನು ಪಟ್ಟು ಈ ಸಾಧನೆಯನ್ನು ಮಾಡಿದ್ದಾರೆ, ಈ ರ್ಯಾಂಕನ್ನು ತಗೊಂಡಿದ್ದಾರೆ, 16 ಗೋಲ್ಡ್ ಮೆಡಲನ್ನು ತಗೊಂಡಿದ್ದಾರೆ. ನಾವು ಎಲ್ಲರಿಗೆ ನಾನು ಅದೇ ಹೇಳೋದೇನೆಂದರೆ, ನೀವೂ ಅದೇ ಬುಶ್ರಾ ಮತೀನಂತ ಒಳ್ಳೆಯ ವಿದ್ಯಾಭ್ಯಾಸ ಮಾಡಿ, ಆಮೇಲೆ ಅವರಂಗ ಒಳ್ಳೆಯ ಸಾಧನೆ ಮಾಡಿ ನಮ್ಮ ರಾಯಚೂರಿಗೆ ಒಂದು ಕೀರ್ತಿ ತರಬೇಕಂತ ನಾನು ಅಭಿಪ್ರಾಯ ಮಾಡ್ತೀನಿ. ನಾನು ಒಂದು ವೆಲ್ ವಿಶರ್ಸ್ ಆಗಿ ಅವ್ರಿಗೆಲ್ಲರಿಗೂ ಹೇಳ್ತೀನಿ.